ಮುಂದೂ ನೀವು ನೋವುಗಳನ್ನ ಹೇಳ್ಕೊಕ್ ಹೋಗ್ಬೇಡ್ರಿ. ನಿಮ್ದು ಏನೇ ನೋವಿದ್ರು ಇನ್ನ ಫ್ರೆಂಡ್ಸ್ ಹತ್ರ ಹೇಳ್ಕೊಟ್ಟು ಎರಡು ದಿನ ಟೈಮ್ ಕೊಡ್ರಿ. ನಂಬರ್ ನಾನು ಬೇರೆ ನಂಬರ್ ಕೊಡ್ತೀನಿ ಯೂಟ್ಯೂಬ್ಸ್ ಅಲ್ಲಿ ಅಂತ ಒಂದು ನಂಬರ್. ಆಲ್ಮೋಸ್ಟ್ ನಾನು ಇಡ್ಲಿ ಮತ್ತು ದೋಸೆಗೆ ಒಂದು ಬ್ಯಾಟರ್ ಮಾಡಿರ್ತೀನಿ. ಒಂದೊಂದ್ಸಲ ಮಲ್ಕೋದಂತ ರೊಟ್ಟ ರೂಢಿ ಇಲ್ಲ, ಮಲ್ಕೊಂಡು ಎದ್ದಾಗ ಮಾತ್ರ ಈ ರೀತಿ ಇವತ್ತು ಸ್ವೆಲ್ ಎಷ್ಟಾಗೈತೆ ಮುಖ ಅಂತೇಳಿ. ಆಮೇಲೆ ತಲೆನೋವು ಏನೋ ಗೊತ್ತು. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಮಂಜುಶ್ರೀ ಜನರಲ್ ಆ್ಯಂಡ್ ಕಿಚನ್. ಆಯುಕ್ತ ಎಲ್ಲರೂ ಆರಾಮದಿರಿ ಅನ್ಕೊಳತೀನಿ. ನಿಮ್ಮ ಒಂದು ಪ್ರೀತಿ ಪ್ರೋತ್ಸಾಹದಿಂದ ನಾವು ಆರಾಮದೀವಿ. ಆಲ್ಮೋಸ್ಟ್ ನನ್ನ ರುಟೀನ್ ಶುರು ಆಗೋದು ಅಡುಗೆ ಮನೆಯಿಂದ. ಸೊ ಹಂಗಾಗಿ ಇಲ್ಲಿಂದನೇ ವಿಡಿಯೋ ಶುರು ಮಾಡ್ತಿರ್ತೀನಿ. ಮುಂಜಾನೆ ವ್ಲಾಗ್ ಶುರು ಮಾಡಿನೇ ನೋಡೋಣಂತ ಎಷ್ಟೆಲ್ಲ ಆಗುತ್ತೋ ಅಷ್ಟೆಲ್ಲ ಶೇರ್ ಮಾಡ್ಕೊಂಡು ಹೋಗ್ತೀನಿ. ದಯವಿಟ್ಟು ಹೊಸಬ್ ನೋಡಾತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಯಾವುದೇ ಕಾರಣಕ್ಕೂ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ. ಎಂಡವರೆಗೂ ನೋಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿರಿ. ಸಿಕ್ಕಾಪಟ್ಟೆ ಬಿಸಿಲು ಶೆಕೆ ಹೇಳಂಗಿಲ್ಲ ನೋಡಿರಿ. ಇಲ್ಲಿ ಸುಮ್ಮನೆ ನಿಂತ್ರೆ ಸಾಕು, ನೀರು ಇಳಿತಿರ್ತಾವ. ಸ್ವಲ್ಪ ಜನ ಕೇಳ್ತಿರ್ತೀರಿ ಯಾವಾಗಲೂ ಕೂದಲು ಮ್ಯಾಲೆ ಕಟ್ಟಿರ್ತೀರಲ್ಲ ಅಂತೇಳಿ. ಈ ಶೆಕೆಗೆಲ್ಲ ಇರಿಟೇಟ್ ಆಗುತ್ತೆ ರೀ, ಹಂಗಾಗಿ ಕೂದಲು ಮ್ಯಾಲೆ ಕಟ್ಬಿಟ್ಟಿರ್ತೀನಿ. ಸೊ ಬರ್ರಿ, ಇವತ್ತು ದೋಸೆ ಉತ್ತಪ್ಪ ಎರಡು ಮಾಡ್ಬೇಕಂತ ಅಂದ್ಕೊಂಡಿನಿ. ನಾನು ನಿಮ್ಮ ಜೊತೆಗೆ ಶೇರ್ ಮಾಡೀನಿ, ಹಂಗಾಗಿ ನೋಡೋಣಂತ ಹಂಗೆ ಮಾಡ್ಕೊತ ನಿಮ್ಮ ಜೊತೆಗೆ ಮಾತಾಡ್ಕೊತ ವ್ಲಾಗ್ ಶುರು ಮಾಡ್ತೀನಿ ಅಂತ ಬರ್ರಿ ವಿಡಿಯೋನ ಶುರು ಮಾಡೋಣ. ಮೀನ್ಸ್ ಇವತ್ತು ನಾನು ನಾಷ್ಟಕ್ಕೆ ದೋಸೆ ಮಾಡತ್ತೀನಿ ನೋಡ್ರಿ, ಎಷ್ಟು ಮಸ್ತ್ ಬಂದಾವ ಅಂತೇಳಿ. ಸೊ ಆಲ್ಮೋಸ್ಟ್ ನಾನು ಇಡ್ಲಿ ಮತ್ತು ದೋಸೆಗೆ ಒಂದು ಬ್ಯಾಟರ್ ಮಾಡಿರ್ತೀನಿ. ಒಂದೊಂದ್ಸಲ ಕೆಲವೊಂದ್ಸಲ ರವಾ ಇಡ್ಲಿ ಮಾಡಿರ್ತೀನಿ. ಈ ದೋಸೆಗೆ ನಾನು ಅಕ್ಕಿ ಮತ್ತು ಉದ್ದಿನ ಬೇಳೆ ಸ್ವಲ್ಪ ಏನು ಅವಲಕ್ಕಿ ಬಿಟ್ಟರೆ ಮತ್ತೇನು ಹಾಕಿಲ್ಲ ನಾನು. ಕೆಲವೊಬ್ರು ಸಕ್ಕರೆ ಹಾಕ್ತಾರೆ ಕಲರ್ ಬರೋಕ್ಕೆ, ಆಮೇಲೆ ಕಡ್ಲಿಬೇಳೆ ಹಾಕ್ತಾರೆ, ಮೆಂತ್ಯ ಹಾಕ್ತಾರೆ, ಬಟ್ ನಾನು ಏನೂ ಹಾಕಿಲ್ಲ ನೋಡಿರಿ. ಎಷ್ಟು ಮಸ್ತ್ ಬಂದ ಕಲರ್ ಅಂತೇಳಿ. ಆಮೇಲೆ ಕೈಯಾಗಿ ಹಿಡಿದ್ರೆ ಪೇಪರ್ ಥರ ನೋಡಿರಿ, ಎಷ್ಟು ಮಸ್ತ್ ಬಂದಿದೆ ಅಂಥೇಳಿ. ಹಿಟ್ಟು ಚಂದ ಉಬ್ಬಿ ಬರಬೇಕು ಅಂದ್ರೆ ದೋಸೆ ಮಸ್ತ್ ಬರ್ತಾವೆ. ನಾನು ಅದ್ರಾಗ ಈಗ ಬ್ಯಾಸ್ಗೆ ಜಾಸ್ತಿ ಅಲ್ಲ, ಚಲೋ ಉಬ್ಬತೈತಿ ಹಿಟ್ಟು, ದೋಸೆನೋ ಇಡ್ಲಿನೂ ಚಲೋ ಬರ್ತಾವೆ. ಸೆಟ್ ದೋಸೆನೂ ಮಸ್ತ್ ಬರ್ತಾವೆ, ಪೇಪರ್ ದೋಸೆನೂ ಮಸ್ತ್ ಬರ್ತಾವೆ. ಯಾವ ಥರ ಬೇಕಾದರೂ ನಾವು ಮಾಡ್ಕೋಬೋದು. ಸ್ವಲ್ಪ ಎಣ್ಣೆ ಬೇಕಾದ್ರೆ, ಎಣ್ಣೆ ಇಲ್ಲಾಂದ್ರೆ ತುಪ್ಪ ಹಾಕ್ಕೊಳ್ಬೋದು. ಸೊ ಯಾವ ರೀತಿ ಮಾಡಿನಂತ ಹೇಳ್ತೀನಿ ನೋಡಿರಿ. ನಾನು 3 ಕಪ್ಪಷ್ಟು ರೇಷನ್ ಅಕ್ಕಿ ತೊಗೊಂಡ್ರೆ, 1 ಕಪ್ಪಷ್ಟು ಉದ್ದಿನ ಬ್ಯಾಳಿ, 3/4 ಕಪ್ನಷ್ಟು ಇದು ಏನು ಅವಲಕ್ಕಿ ಇಲ್ಲಾಂದ್ರೆ ತೆಳು ಅನ್ನು ಮಂಡಕ್ಕಿ ಬರ್ತಾವೆ ನೋಡಿರಿ, ನೀವು ಪೂರಿ ಅಂತ ಕರಿತೀರಲ್ಲ ಅದು. ಸೊ ಅದಿಷ್ಟೇ, ಒಂದು 3-4 ತಾಸು ಅಷ್ಟೇ ನೆನೆಸ್ತೀನಿ, ಬಳೋ ನೆನೆಸಲ್ಲ. ನೆನೆಸಿ ಆದ್ಮ್ಯಾಗ ನೈಟ್ ನಾವು ಮಿಕ್ಸಿಗೆ ಹಾಕೋ ಟೈಮಿಗೆ ಸ್ವಲ್ಪ ಸಾಲ್ಟ್ ಹಾಕಿ ರುಬ್ಬಿ ಇಟ್ಟು ಮಲ್ಕೋರಿ. ಮಸ್ತ್ ಉಬ್ಬಿ ಬರ್ತೈತಿ ಇಟ್ಟು, ಮಸ್ತ್ ಅದು ಮಸ್ತ್ ಆಗ್ತೈತಿ. ಇದೊಂದ್ಸಲ ಟ್ರೈ ಮಾಡಿ ನೋಡಿರಿ. ಉಪ್ಪು ಹಾಕಿದ್ರೆ ಹುಳಿ ಜಾಸ್ತಿ ಬರ್ತೈತಿ ಅಂತ ಹೇಳ್ತೀರಿ ಕೆಲವೊಬ್ಬರು. ಸೊ ಹಂಗೇನಿಲ್ಲ, ಚಲೋ ಇರ್ತೈತಿ, ಮಸ್ತ್ ಇರ್ತೈತಿ ಬ್ಯಾಟರ್. ಉಪ್ಪು ಹಾಕಿ ರುಬ್ಬಿ ಮಲ್ಕೋರಿ. ಮಲ್ಕೋ ಟೈಮ್ನಾಗ ಈ ರೀತಿ ನೀವು ಒಂದು ದೊಡ್ಡ ಪಾತ್ರೆ ಒಳಗೆ ಇಟ್ಟು ಹಾಕಿ ಮಲ್ಕೋರಿ, ಇಲ್ಲಾಂದ್ರೆ ಉಬ್ಬಿ ಎಲ್ಲ ಹೊರಗೆ ಬಂದುಬಿಟ್ಟಿರ್ತೈತಿ. ಇಲ್ಲಾಂದ್ರೆ ಕೆಳಗಡೆ ಒಂದು ಏನಾದರೂ ಟಬ್ನಂಥದ್ದಿಟ್ಟು ಅದ್ರಾಗ ಬ್ಯಾಟರ್ ಹಿಟ್ಟಿನ ಒಂದು ಪಾತ್ರೆ ಇಟ್ಬಿಟ್ರೆ ಎಲ್ಲ ಅಲ್ಲೇ ಉಬ್ಬಿ ಚೆಲ್ಲಿರ್ತೈತಿ. ನಾನೊಂದ್ಸಲ ಹಂಗೆ ಇಟ್ಬಿಟ್ಟಿದ್ದೆ, ಫುಲ್ಲು ಇಲ್ಲೆಲ್ಲ ಚೆಲ್ಲಿಬಿಟ್ಟಿತ್ತು ನೆಲಕ್ಕೆ. ಹಂಗಾಗಿ ಒಂದು ಸ್ವಲ್ಪ ನೀವು ನೈಟ್ ಮಲ್ಕೋಬೇಕಾದ್ರೆ ಟಬ್ ಒಳಗಿಟ್ಟು ಮಲ್ಕೋರಿ, ಇಲ್ಲ ಕೆಳಗೊಂದು ಪ್ಲೇಟ್ ಅಥವಾ ಏನಾದರೂ ಇಟ್ಟು ಬಿಟ್ರಂದ್ರೆ ಮುಂಜಾನೆ ಅನ್ನೋಷ್ಟ್ರಾಗ ಮಸ್ತ್ ದೋಸೆ ಇಡ್ಲಿ ಇಟ್ಟು ಉಬ್ಬಿ ಬಂದಿರ್ತೈತಿ. ಚಳಿಗಾಲದಾಗ ಅಷ್ಟು ಉಬ್ಬಲ್ಲ, ಮಳೆಗಾಲದಾಗ ಚಳಿಗಾಲದಾಗ, ಬಟ್ ಈಗ ಬ್ಯಾಸ್ಗ್ಯಾಗಂತೂ ಹೇಳಂಗಿಲ್ಲ, ಚಲೋನು ಉಬ್ತೈತಿ ಇಟ್ಟು ನೋಡ್ರಿ. ಕಲರ್ ಅಂದ್ರೆ ಫುಲ್ ಕಲರ್ಫುಲ್ ಬರತ್ತ ದೋಸೆ. ಇಲ್ಲಿ ಉಳ್ಳಾಗಡ್ಡಿ ಎಲ್ಲ ಚಾಪ್ ಮಾಡಿರ್ತೀನಿ ಸಣ್ಣದಾಗ, ಉಳ್ಳಾಗಡ್ಡಿ ಕೊತ್ತಂಬರಿ ಕರಿಬೇವು ಮತ್ತು ಏನು ಮೆಣಸಿನ್ಕಾಯಿ ಇಷ್ಟು ಸಣ್ಣದಾಗ ಚಾಪ್ ಮಾಡಿರ್ತೀನಿ. ಈ ಪಟ ಪಟ ಅಂತೇಳಿ ದೋಸೆ ಹಾಕಿನಿ, ಮತ್ತು ಬೆಳಿಗ್ಗೆ ಉತ್ತಪ್ಪ ಬೇಕಂದ್ರೆ ಹಂಗಾಗಿ ಅವ್ರಿಗೆ ರೆಡಿ ಮಾಡ್ಕೊಡತ್ತೀನಿ. ಇದು ನಿನ್ನೆ ಬ್ಯಾಟರ್ ಇದೆ. ಅದಕ್ಕೆ ಮ್ಯಾಗ ಹಾಕಿ ಮಾಡತ್ತೀನಿ, ಉಳ್ಳಾಗಡ್ಡಿ ಸ್ವಲ್ಪ ಜಾಸ್ತಿ ಇರಬೇಕು, ಟೇಸ್ಟ್ ಬರ್ತೈತೆ.
ಸ್ಟೈಲ್ದಾಗ ಮಾಡಾಕ್ತೀನಿ. ಅಂದ್ರೆ ಕೆಲವೊಬ್ಬರು ಎಲ್ಲ ಮಿಕ್ಸ್ ಮಾಡಿಬಿಡ್ತಾರೆ, ಬಟ್ ಇದ ಒಂದು ರಿಯಲ್ ರುಚಿ ಕೊಡೋದು. ಇಲ್ಲಿ ಸಾಂಬಾರು ಮಾಡಿದ್ದೆ, ಕುದಿಯಾಕಿರ್ತೀನಿ. ಆಮೇಲೆ ಚಟ್ನಿ, ಶೇಂಗಾ ಕೊಬ್ಬರಿ ಜಾಸ್ತಿ ಹಾಕಿ ಚಟ್ನಿ ಮಾಡೀನಿ. ಇದನ್ನು ಹೋಟೆಲ್ ಸ್ಟೈಲ್ ಒಳಗೆ ಮಸ್ತ್ ಸ್ಪೈಸಿ ಆಗಿತ್ತು ಚಟ್ನಿ ಮಾತ್ರ. ಫ್ರೆಂಡ್ಸ್, ಹೆಣ್ಮಕ್ಳದ್ದು ಇನ್ನೊಂದು ಏನು ಗೊತ್ತೇನ್ರಿ, ಎಷ್ಟೇ ಮನ್ಯಾಗ ಹೊಸ ಬಟ್ಟೆ ಅಥವಾ ಕೈ ಒರೆಸ್ಕೋಕೆ ಸಪ್ರೇಟ್ ನಾವು ನ್ಯಾಪ್ಕಿನ್ ಇಟ್ಟೀವಂದ್ರು, ಈ ಥರ ಮೈ ಮ್ಯಾಗ ಹಾಕೊಂಡು ಬಟ್ಟೆಗೆ ಒರೆಸಿದ್ರೆ ಮಜಾ ಬೇರೆ ಸಿಗೋದೇ ಇಲ್ಲ ನೋಡಿರಿ. ನೀವೇ ಹಿಂಗೆ ನೀವು ಹಿಂಗೆ ಮಾಡ್ತೀರಿ ಅನ್ನ ತಿಳಿಸ್ರಿ. ಎಷ್ಟೋ ಜನ ನೈಟಿ ಹಾಕ್ಕೊಂಡಿರ್ತಾರಲ್ಲ, ಆಲ್ಮೋಸ್ಟ್ ಸೈಡ್ಗೆಲ್ಲ ನೋಡಿರಿ, ಅಲ್ಲಿ ಅಲ್ಲಿ ಬಿಟ್ಟರೆ ಜಾಸ್ತಿ ಎಲ್ಲೂ ಹೊಲಸು ಆಗಿರೋದೇ ಇಲ್ಲ, ಗಲೀಜು ಆಗಿರೋದೂ ಇಲ್ಲ. ಫ್ರೆಂಡ್ಸ್, ನಾವಂತೂ ಕಾಂಪಿಟೇಷನ್ಗೆ ಹೋಗಬೇಕಾಗಿಲ್ಲ. ಈ ರೀತಿ ಏನಾದರೂ ಮೂವಿ ಸಾಂಗ್ಸ್ ಹಾಕಿದಾಗ ಅಥವಾ ಮೊಬೈಲಲ್ಲಿ ಯಾವುದೋ ಸಾಂಗ್ ಹಾಕ್ಕೊಂಡಾಗ ಅದು ನಮ್ಮ ಬಾಯಾಗೆ ಆಟೋಮೆಟಿಕ್ಕಾಗಿ ಬಿಡ್ತೈತಿ. ಸೊ ಹಾಡ್ಕೊತ ನಾವು ಅಡುಗೆ ಮಾಡಿದ್ರೆ, ಕೆಲಸ ಮಾಡಿದ್ರೆ ಕೆಲಸ ಮುಗ್ದಿದ್ದೇ ಗೊತ್ತಾಗಲ್ಲ. ಸೊ ನಮ್ಮ ಖುಷಿಗಾಗಿ ನಾವು ಆಡೋದು, ಯಾರನ್ನು ಮೆಚ್ಚೋಕ್ಕಲ್ಲ. ಅಲ್ಲ, ಇಲ್ಲಿ ನಾನು ಮಧ್ಯಾಹ್ನ ಒಂದು ಕಲ್ಲಂಗಡಿ ಇತ್ತು, ಅದು ಕಟ್ ಮಾಡಿ ಒಂದು ಬಾಕ್ಸ್ನಾಗ ಹಾಕಿ ಇಡಾತೀನಿ. ಹಸ್ಬೆಂಡ್ ಬಂದ ಕೂಡಲೇ ಅವ್ರಿಗೊಂದು ಪ್ಲೇಟ್ನಾಗ ಹಾಕಿ ಕೊಟ್ರಾಯ್ತು ಅಂತೇಳಿ. ಯಾಕಂದ್ರೆ ಹೊರಗಡೆ ಕೆಲಸ ಮಾಡಿ ಬರೋರಿಗೆ ನಾವು ಮುಖ್ಯವಾಗಿ ಅವ್ರನ್ನ ಚಲೋ ನೋಡ್ಕೋಬೇಕಾಗ್ತೈತಿ. ಅವ್ರ ಕಷ್ಟ ಅವ್ರಿಗೆ ಗೊತ್ತಿ, ಇಂಥ ಬಿಸಿಲಾಗೂ ಹೊರಗಡೆ ಹೋಗಿ ದುಡಿದು ಬರ್ತಾರಂದ್ರೆ ನಮ್ಮ ಸಲಿಂದ ಅಲ್ರಿ ಅದು. ನಾವೇ ಅವ್ರನ್ನ ಚಲೋ ನೋಡ್ಕೊಂಡಿಲ್ಲ ಅಂದ್ರೆ ಮತ್ತೆ ಯಾರು ನೋಡ್ಕೊಳ್ಬೇಕು? ಸೊ ನಾ ಹಂಗಾಗಿ ಅವ್ರನ್ನ ಪ್ರತಿನಿತ್ಯನೂ ಒಂದೊಂದು ಏನೋ ಡಿಫ್ರೆಂಟಾಗಿ ಅವ್ರನ್ನ ಖುಷಿಪಡ್ಸೋಕ್ಕೆ ಟ್ರೈ ಮಾಡ್ತಿರ್ತೀನಿ. ಬಂದ ಕೂಡಲೇ ಅವ್ರಿಗೆ ಒಂದು ಪ್ಲೇಟ್ನೊಳಗೆ ಹಾಕಿ ಕೊಟ್ಬಿಟ್ರೆ ಅವ್ರಿಗೆ ಒಂಥರ ರಿಲ್ಯಾಕ್ಸ್ ಫೀಲ್ ಆಗುತ್ತೆ. ತಣ್ಣಗೆ ಫ್ರೂಟ್ಸ್ ತಿಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತಾರೆ. ಸೊ ಡೈಲಿ ಒಂದೇ ರೀತಿ ಇರಲ್ಲ, ಒಂದೊಂದು ದಿನ ಒಂದೊಂದು ರೀತಿ ಇರ್ತೈತಿ. ಫ್ರಿಜ್ ಆರ್ಗನೈಸ್ ಮಾಡಿ ತೋರಿಸ್ತೀನಿ ಅಂದಿದ್ದೆ, ಅದೂ ಆಗಿಲ್ಲ. ಸುಮಂಗ ತೋರಿಸಾತೀನಿ, ಇಲ್ಲೆಲ್ಲ ಮಸಾಲೆ ಐಟಮ್ಸ್ ಅದೆಲ್ಲ ಇಟ್ಟೀನಿ, ತರಕಾರಿ ಎಲ್ಲ ಒಂದು ಬಾಕ್ಸ್ಗಳಾಗ ಜಾಸ್ತಿ ಹಾಕಿ ಇಟ್ಟಿರ್ತೀನಿ ನಾನು, ಭಾಳ ದಿನ ಬರ್ತೈತೆ ಅಂತೇಳಿ. ಫ್ರೆಂಡ್ಸ್, ಮಧ್ಯಾಹ್ನ ವ್ಲಾಗ್ ಕಂಟಿನ್ಯೂ ಮಾಡೋಕೆ ಆಗಲಿಲ್ಲ. ಒಂದು 5-6 ತಿಂಗಳ ನಂತರ ಅಂತಲೇ ಹೇಳ್ಬೋದು, ಸ್ವಲ್ಪ ತಲೆನೋವು ಜಾಸ್ತಿ ಆಗಿಬಿಡ್ತೀವಿ. ಅತ್ತ ಮಧ್ಯಾಹ್ನ ಅಡುಗೆ ಮಾಡೋದು ಇರಲಿಲ್ಲ, ಹಸ್ಬೆಂಡ್ ಬಂದಿರಲಿಲ್ಲ, ಹಂಗಾಗಿ ಮಲ್ಕೊಂಡು ಬಿಟ್ಟಿನಿ. ಇವತ್ತು 5:00 ಹೆಚ್ಚರಾಗೈತಿ. ಸೊ ಹಂಗಾಗಿ ವ್ಲಾಗ್ ಏನು ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಈಗ ಸಿಗಾತೀನಿ, ಈಗೇನೆಲ್ಲ ಫ್ರೆಶ್ ಆಗಿ ದೇವ್ರಿಗೆ ದೀಪ ಹಚ್ಚಿ ಒಂದು ಸ್ವಲ್ಪ ಕ್ಯಾರೆಟು ಜಾಸ್ತಿ ಅದಾವು, ಹಲ್ವಾ ಮಾಡ್ಬೇಕಂತ ಅಂದ್ಕೊಂಡಿನಿ. ಅಂದ್ರೆ ಒಂದು 1/2 kg ಅಷ್ಟಿದ್ವು. ಮತ್ತು ಹೆಂಗೂ ಸಂಡೆ ತರ್ತಾರಲ್ಲ ಅಂತೇಳಿ ನಾನು ಈಗ ಅದೊಂದಿಷ್ಟು ಉಳಿದಿದ್ದು ಕ್ಯಾರೆಟ್ ಎಲ್ಲ ಹಲ್ವಾ ಮಾಡಿಬಿಡ್ಬೇಕು ಅಂತೇಳಿ ಅಂದ್ಕೊಂಡಿನಿ. ಎಲ್ಲರೂ ಸಕ್ಕರೆ ಹಾಕಿ ಮಾಡ್ತಾರೆ, ನಾನು ಬೆಲ್ಲ ಹಾಕಿ ಈಸಿಯಾಗಿ ಯಾವ ರೀತಿ ಮಾಡೋದು ಅಂತೇಳಿ ತೋರಿಸ್ಕೊಡ್ತೀನಿ. ಸೊ ಆಮೇಲೆ ಸಿಗ್ತೀನಿ ನಿಮಗೆ, ಫ್ರೆಶಪ್ ಆಗಿ ದೇವ್ರಿಗೆ ದೀಪ ಎಲ್ಲ ಹಚ್ಚಿ ಸಿಗ್ತೀನಿ. ಇನ್ನೊಂದು ಹೇಳ್ಬೇಕಂದ್ರೆ, ಮೊನ್ನೆ ನಾನು ವಿಡಿಯೋ ಹಾಕಿದ್ದೆ ನಾನು ಪ್ರೆಗ್ನೆನ್ಸಿದು. ನಾನು ಒಂದು ರೀತಿ ಹೇಳಿದ್ದು ಚಲೋ ಆಯಿತು ಅಂತ ಅನ್ನಿಸ್ತು ನನಗೆ. ಯಾಕಂದ್ರೆ ನನಗೊಬ್ಬಳಿಗೆ ನೋವೈತಿ, ನನಗೊಬ್ಬಳಿಗೆ ದೇವ್ರು ಈ ರೀತಿ ಮಾಡಿಬಿಟ್ಟ, ದೇವ್ರು ನನಗೆ ಮೋಸ ಮಾಡಿಬಿಟ್ಟ ಅಂಥೇಳಿ ನನ್ನ ಥರ 100 ಜನ ಯೋಚನೆ ಮಾಡ್ತಿರ್ತಾರೆ. ಸೊ ಮೊನ್ನೆ ದಿನ ನಾನು ಆ ವಿಡಿಯೋ ಹಾಕಿದಾಗ ಎಷ್ಟೋ ಜನಕ್ಕೆ ನನ್ನ ಥರ ಆಗೈತಿ. ಒಂದ್ಸಲ ಅಲ್ಲ, 3-4 ಸಲ ಅಭೋಷಣ ಆದವರು, ಪಾಪ ಅವರೆಲ್ಲ ಅವ್ರ ಬಗ್ಗೆನೂ ಹೇಳ್ಕೊಳ್ತಿದ್ರು. ಸೊ ಹಂಗಾಗಿ ನಾನು ಹೇಳ್ಕೊಂಡಿದ್ರಲ್ಲಿ ಏನು ತಪ್ಪಿಲ್ಲ. ಆಮೇಲೆ ಒಂದು ಮನಸ್ಸಲ್ಲಿರೋದು ಹೊರಗಾಕಿದ್ರೆ ಮನಸ್ಸು ಆರಾಮಾಗಿ ನೆಮ್ಮದಿಯಾಗಿರ್ತಿತ್ತಲ್ಲ ಅನ್ನೋದು ಒಂದು ತಲೆಗೆ ಬಂತು ನನಗೆ. ಇನ್ನ ಮ್ಯಾಗ ಏನೇ ಇದ್ರೂ ಹೇಳ್ಕೊಳ್ಬೇಕಪ್ಪ ಅಂತ ಒಂದು ಕಡೆ ಅನ್ನಿಸ್ತು ನನಗೆ. ಯಾಕಂದ್ರೆ ನಂದು ಒಬ್ಬಳದೇ ಪ್ರಾಬ್ಲಮ್ ಐತೆ ಅಂತ ನಾನು ಅಂದ್ಕೊಂಡಿರ್ತೀನಿ, ಬಟ್ ನನ್ನ ಥರ ಎಷ್ಟೋ ಜನಕ್ಕೆ ಆ ರೀತಿ ಪ್ರಾಬ್ಲಮ್ ಇರ್ತೈತಿ. ಸೊ ಅದೆಲ್ಲ ನಾವು ದೇವ್ರ ಪರೀಕ್ಷೆ ಅಂತೇಳಿ ಅಂದ್ಕೋಬೇಕು. ಯಾಕಂದ್ರೆ ಒಬ್ಬರು ಸಿಸ್ಟರ್ ಮೆಸೇಜ್ ಕಮೆಂಟ್ ಹಾಕಿದ್ರು, ಒಡಂಬೈಲು ಪದ್ಮಾವತಿ ಅಮ್ಮನಿಗೆ ಪ್ರೇ
ಮಾಡಬೇಕಿತ್ತು ಅಂತೇಳಿ. ಯಾರಿಗೆ ಗೊತ್ತು ರೀ, ದೇವ್ರ ಇಚ್ಛೆನೂ ಅದೇ ಆಗಿತ್ತೇನೋ, ಹೌದಿಲ್ಲ ನಮ್ಮ ಕೈಗೆ ಏನೂ ಇರಲ್ಲ. ಆಮೇಲೆ ಇನ್ನೂ ಸ್ವಲ್ಪ ಜನ ಕಮೆಂಟ್ ಹಾಕಿದ್ರು, ನಿಜವಾಗ್ಲೂ ಭಾಳ ಬೇಜಾರಾಯಿತು. ಹುಟ್ಟಿದ ಮಗು ಒಂದು 3-4 ತಿಂಗಳಿತ್ತು, ಹುಟ್ಟಿದ ಮಗು ಸತ್ತೋಗೈತಿ, ಆಮೇಲೆ 3-4 ಸಲ ಅಬೋಷನ್ ಆಗೈತಿ. ಈ ಥರ ನನಗೂ ಆಗೈತಕ್ಕ, ಈ ರೀತಿ 4 ತಿಂಗಳಿಗೆ ಈ ರೀತಿ ಆಯಿತು, 5 ತಿಂಗಳಿಗೆ ಈ ರೀತಿ ಆಯಿತು ಅಂತೇಳಿ ಅವರು ಕಮೆಂಟ್ ಹಾಕಿದಾಗ, ನನ್ನ ಪ್ರಾಬ್ಲಮ್ ಏನೂ ಅಲ್ಲಲ್ಲಪ್ಪ ಇಲ್ಲಿ ಅಂತ ಅನ್ನಿಸ್ತು ಒಂದು ಕಡೆ ನನಗೆ. ಆ ರೀತಿ ನಾನು ಹೇಳ್ಕೊಂಡಿದ್ದಕ್ಕೂ ಒಂದು ರೀತಿ ಎಲ್ಲೋ ಒಳ್ಳೇದಾಯಿತು ಅಂತ ಅನ್ನಿಸ್ತು. ಯಾಕಂದ್ರೆ ಒಬ್ರಿಗೊಬ್ರು ಹೇಳ್ಕೊಂಡಾಗ ಮನಸ್ಸಲ್ಲಿ ನೋವು ಕಡಿಮೆ ಆಗ್ತೈತಿ. ಅದರಲ್ಲೂ ದಯವಿಟ್ಟು ರಿಲೇಷನ್ ಒಳಗೆ ಯಾರ ಮುಂದೂ ನೀವು ನೋವುಗಳನ್ನು ಹೇಳ್ಕೊಕ್ಕೆ ಹೋಗ್ಬೇಡ್ರಿ. ನಿಮ್ದು ಏನೇ ನೋವಿದ್ರೂ ಇನ್ನು ಫ್ರೆಂಡ್ಸ್ ಹತ್ರ ಹೇಳ್ಕೊಡ್ರಿ ಅಥವಾ ನಮ್ಮಂಥವ್ರ ಹತ್ರ ಹೇಳ್ಕೊರಿ ಹೊರತು ದಯವಿಟ್ಟು ರಿಲೇಷನ್ ಹತ್ರ ಮಾತ್ರ ನಿಮ್ಮ ನೋವು ಹೇಳ್ಕೊಂಡ್ರೆ ಊರು ತುಂಬ ಸಾರ್ಕೊಂಬಂದ್ಬಿಡ್ತಾರೆ, ಒಂದಿಷ್ಟು ಇದ್ದಿದ್ದಿಷ್ಟು ಮಾಡಿ ಹೇಳ್ತಾರೆ, ಸೊ ಅಲ್ಲಿ ಕಡಿಮೆ ಆಗೋದು ನಿಮ್ದೇ. ಹಾಗಾಗಿ ಫ್ರೆಂಡ್ಸ್ ಹತ್ರ ಅಥವಾ ನಮ್ಮಂಥವ್ರ ಹತ್ರ ಹೇಳ್ಕೊಂಡ್ರೆ ನಿಮ್ಗೆ ಯಾರತ್ರನೂ ಹೇಳಿ ನಿಮ್ಮ ಬಗ್ಗೆ ಅವಹೇಳನ ಮಾಡಲ್ಲ ಅಥವಾ ನಿಮ್ಮ ಬಗ್ಗೆ ಕೀಳಾಗಿ ನೋಡಲ್ಲ, ಮಾತಾಡಲ್ಲ. ಸೊ ಹಂಗಾಗಿ ಅದೊಂದು ಹೇಳ್ಬೇಕಂತ ಅನ್ನಿಸ್ತು. ರಿಲೇಷನ್ ಹತ್ರ ದಯವಿಟ್ಟು ನಿಮ್ಮ ವೀಕ್ನೆಸ್ ಬಿಟ್ಕೊಡಕ್ಕೆ ಹೋಗ್ಬೇಡ್ರಿ. ಆಮೇಲೆ ನಂದು ನಂಬರ್ ಕೇಳತ್ತೀರಿ, ಒಂದಿಷ್ಟು ಜನ ನಿಮ್ಮ ನಂಬರ್ ಕೊಡ್ರಿ, ನಿಮ್ಮ ಜೊತೆಗೆ ಮಾತಾಡಬೇಕು ಅಂತೇಳಿ. ಒಂದು 2 ದಿನ ಟೈಮ್ ಕೊಡ್ರಿ, ನಂಬರು ನಾನು ಬೇರೆ ನಂಬರ್ ಕೊಡ್ತೀನಿ, ಯೂಟ್ಯೂಬ್ಸಲ್ಲಿಂದಂಥ ಒಂದು ನಂಬರ್ ತೊಗೊಂಡು ಕೊಡ್ತೀನಿ. ಅದ್ರಾಗ ನೀವು ನನ್ನ ಜೊತೆಗೆ ವಾಟ್ಸಪ್ ಮಾಡ್ಬೋದು, ಮಾತಾಡ್ಬೋದು. ಯೂಟ್ಯೂಬ್ ಬಗ್ಗೆ ಏನೇ ನಿಮ್ಮದು ಡೌಟ್ಸ್ ಇದ್ದರೂ ಕೇಳ್ಬೋದು. ನನಗೆ ಎಷ್ಟು ಗೊತ್ತು, ಅಟ್ಲೀಸ್ಟ್ ಈಗ ನಾನು ಯೂಟ್ಯೂಬ್ ಚಾನಲ್ ಎಲ್ಲ ನೋಡ್ಕೊಂಡಿದ್ದು ಹಸ್ಬೆಂಡ್ ಅಲ್ಲ, ಸೊ ಅವ್ರನ್ನಾದರೂ ಈಗ ನನ್ನ ಯೂಟ್ಯೂಬ್ ಚಾನಲೆಲ್ಲ ಸಾರಿ ನನ್ನ ಯೂಟ್ಯೂಬ್ ಚಾನಲೆಲ್ಲ ಕ್ರಿಯೇಟ್ ಮಾಡೋದ್ರಿಂದ ಹಿಡಿದು ಏನೆಲ್ಲ ಅದ್ರಾಗ ಪ್ರಾಬ್ಲಮ್ಸ್ ಅಥವಾ ಏನೇ ಒಳ್ಳೇದು ಬಂದರೂ ಹಸ್ಬೆಂಡ್ ಮಾಡಿರೋದು, ಸೊ ಅವ್ರನ್ನ ಕೇಳಿ ಆದರೂ ನಾನು ನಿಮ್ಗೆ ಸಾಲ್ವ್ ಮಾಡಿರ್ತೀನಿ. ಹಿಂಗಾಗಿ ಯಾರೂ ಏನು ಬೇಜಾರಾಗಬೇಡ್ರಿ. ಒಂದು 2 ದಿನ ಟೈಮ್ ಕೊಡ್ರಿ, ನಾನು ನಿಮ್ಗೆ ನನ್ನ ವಾಟ್ಸಪ್ ನಂಬರ್ ಕೊಡ್ತೀನಿ, ಅಲ್ಲಿ ಕಾಲು ಮಾಡ್ಬೋದು, ನೀವು ನನ್ನ ಜೊತೆ ಮಾತಾಡ್ಬೋದು, ಏನೇ ಇದ್ರೂ ನನ್ನ ಜೊತೆಗೆ ಶೇರ್ ಮಾಡ್ಕೊಳ್ಬೋದು. ಓಕೆನಾ? ಕೊಡ್ತೀನಿ ರೀ ನಂಬರ್ ಖಂಡಿತ. ಈಗ ಬರೀ ನಾನು ದೀಪ ಎಲ್ಲ ಹಚ್ಚಿ ಆಮೇಲೆ ಸಿಗ್ತೀನಿ ಅಂತ. ನಿಮ್ಮೆಲ್ಲರ ಪಾಸಿಟಿವ್ ಕಮೆಂಟ್ಸ್ ನೋಡಿ ಅಂತ ನನಗೆ ಭಾಳ ಖುಷಿಯಾಯಿತು. ಆಮೇಲೆ ಮನಸ್ಸು ನಿರಾಳ ಅಂತ ಅನ್ನಿಸ್ತು. ಲೋನ್ಲಿ ಫೀಲ್ ಆಗಲ್ಲ, ನಾನು ಒಬ್ಬಳೆಪ್ಪ ಅನ್ನು ಒಂಟಿ ಫೀಲ್ ಆಗಲ್ಲ. ನೀವು ನಮ್ಮ ತಂದೆ ತಾಯಿ ಯಾವ ರೀತಿ ಒಂದು ಸಮಾಧಾನ ಹೇಳ್ತಾರಲ್ಲ, ಅದೇ ರೀತಿ ನೀವು ಸಮಾಧಾನ ಹೇಳ್ತೀರಿ. ಒಂಥರ ನಾನು ಬೇಜಾರನಾಗಿದ್ದಾಗ ನನಗೆ ಒಂದು ಸ್ಪಿರಿಟ್ ಅಂತಲೇ ಹೇಳ್ಬೋದು ನೀವು. ಅದು ನನಗಂತೂ ಸೋಷಿಯಲ್ ಮೀಡ್ಯಾದಾಗ ಇದ್ದಕ್ಕೂ ಸಾರ್ಥಕ ಅಂತ ಅನಿಸ್ತೈತಿ. ಮತ್ತೊಂದು ಸಲ ಥ್ಯಾಂಕ್ ಯು ಸೋ ಮಚ್, ನಿನ್ನೆ ಹೇಳೋಕೆ ಆಗಲಿಲ್ಲ, ಹಂಗಾಗಿ ಇವತ್ತು ತಿಳಿಸತ್ತೀನಿ. ಅದ್ರಾಗ ಒಬ್ಬರ ಹೆಸರು ಹೇಳಿದ್ರೆ ಮತ್ತೆ ತಪ್ಪಾಗ್ತೈತಿ. ಎಲ್ಲರೂ ಅಷ್ಟೇ ಭಾಳ ಪ್ರೀತಿ ಕೂಡ ಆಗ್ತೀರಿ. ಫ್ರೆಂಡ್ಸ್, ಇಲ್ಲಿ 2 ಕ್ಯಾರೆಟ್ ತೊಗೊಂಡೀನಿ ನಾನು. ಇದು ಈಗ ತೊಳೆದು ಒರೆಸಿ ತೊಗೊಂಡೀನಿ, ತುರಿಯಾಕತ್ತೀನಿ ನೋಡ್ರಿ. ನೋಡ್ರಿ, ತುರೋದ ಮ್ಯಾಗ ಇಷ್ಟ ಆಗೈತೆ. ಸೊ ಇಬ್ಬರಿಗೆ ಅಲ್ಲ, ಹಂಗಾಗಿ ಜಾಸ್ತಿನೂ ತಿನ್ನಬಾರ್ದು, ಸ್ವೀಟ್ ಲಿಮಿಟ್ ಮ್ಯಾಗ ಇರಬೇಕಂತ ಸ್ವಲ್ಪ ಮಾಡತ್ತೀನಿ. ನಾನು 1 ಕಪ್ನಷ್ಟು ಬೆಲ್ಲದ ಪುಡಿ ತೊಗೊಂಡೀನಿ, ಆರ್ಗ್ಯಾನಿಕ್. ಆಮೇಲೆ ಗೋಡಂಬಿ ಮತ್ತು ಬಾದಾಮಿ ಈ ರೀತಿ ನಾನು ಚಾಪ್ ಮಾಡಿಟ್ಕೊಂಡೀನಿ ಸ್ಲೈಸ್ ಥರ. ಆಮೇಲೆ ಏಲಕ್ಕಿ ತೊಗೊಂಡೀನಿ, ತುಪ್ಪ ಇಷ್ಟು ಬೇಕಾಗ್ತೈತಿ, ಹಾಲು, ತುಪ್ಪ. ಆಮೇಲೆ ನಾನು ಹಾಕ್ಬೇಕಾದ್ರೂ ತೋರಿಸ್ತೀನಿ. ಇಲ್ಲಿ ಒಂದು ಪಾತ್ರೆಗೆ ನಾನು ಒಂದು ಸುಮಾರು 1.5 ಸ್ಪೂನಷ್ಟು ತುಪ್ಪ ಹಾಕಿನಿ. ಅದು ಸ್ವಲ್ಪ ಬಿಸಿ ಆಗ್ತಿದ್ದಂಗೆ ನಾನು ಡ್ರೈ ಫ್ರೂಟ್ಸ್ ತೊಗೊಂಡಿದ್ನಲ್ಲ, ಗೋಡಂಬಿ ಮತ್ತು ಬಾದಾಮಿ ಸ್ಲೈಸ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ವು, ಅದು ಆ ತುಪ್ಪದಾಗ ಹಾಕಿ ಫ್ರೈ ಮಾಡತ್ತೀನಿ. ಎಷ್ಟು ಮಸ್ತ್ ಘಮ ಬರ್ತೈತೆ ರೀ ತುಪ್ಪದಾಗ, ಡ್ರೈ ಫ್ರೂಟ್ಸ್ ಹುರಿದಾಗ ಮಸ್ತ್ ಘಮ ಬರ್ತೈತಿ. ನೀವು ಬೇಕಾದ್ರೆ ದಪ್ಪ ದಪ್ಪ ಕಟ್ ಮಾಡಿ ಹಾಕ್ಕೋಬೋದು, ಬಟ್ ನನಗೆ ಈ ರೀತಿ ಸ್ಲೈಸ್ ಮಾಡಿ ಹಾಕಿದ್ರೆ ಭಾರಿ ರುಚಿ ಅನ್ನಿಸ್ತೈತೆ ಹಂಗಾಗಿ. ಆಮೇಲೆ ಅದೇನು ಸಪ್ರೇಟ್ ತೆಗೆದು ಇಡಲಿಲ್ಲ ನಾನು, ಅದ್ರ ಜೊತೆಗೆ ನಾನೇನು ತುರಿದಿಟ್ಟಿದ್ನಲ್ಲ ಕ್ಯಾರೆಟು, ಅದು ಹಾಕಿ ಚೆಂದಾಗ ಫ್ರೈ ಮಾಡತ್ತೀನಿ ತುಪ್ಪದಾಗನೇ. ಮತ್ತು ನಾವು ಬೇಕಾದಾಗ ತುಪ್ಪ ಹಂಗೆ ಮ್ಯಾಗ ಹಾಕ್ಕೊತ ಇರಬೇಕು. ಇಲ್ಲ ಬೇಡಪ್ಪ ನಮಗೆ ಜಾಸ್ತಿ ತುಪ್ಪ ಎಲ್ಲ ಬೇಡ ಅಂದ್ರೆ ನೀವು ಅಷ್ಟರೊಳಗೆ ಫ್ರೈ ಮಾಡ್ಕೋಬೋದು. ಭಾಳ ಗಡಿಬಿಡಿ ಮಾಡಬೇಡ್ರಿ, ಇದು ಮಾಡಬೇಕಾದ್ರೆ ಸ್ವಲ್ಪ ಪೇಷನ್ಸೇ ಬೇಕಾಗುತ್ತಲ್ಲ. ಎಷ್ಟು ನಾವು ತುಪ್ಪದ ಲೋ ಫ್ಲೇಮ್ನಾಗನೇ ಇದು ಫ್ರೈ ಮಾಡ್ತೀವಿ, ಅಷ್ಟು ನಮಗೆ ತಿನ್ನಬೇಕಾದ್ರೆ ಒಂದು ಒಳ್ಳೆ ಫ್ಲೇವರ್ ಕೊಡ್ತೈತಿ. ಹಂಗಾಗಿ ಈಗ ನಾನು ಇದೆಲ್ಲ ಫ್ರೈ ಆದಮ್ಯಾಗ 1 ಕಪ್ಪಷ್ಟು ಬೆಲ್ಲದ ಪುಡಿ ತೊಗೊಂಡಿದ್ದೆ, ಆರ್ಗ್ಯಾನಿಕ್ ಬೆಲ್ಲದ ಪುಡಿ, ಅದು ಸೇರ್ಸಾತ್ತೀನಿ. ಅದು ಸೇರಿಸಿ ಮತ್ತು ಒಂದು ಸಲ ಎಲ್ಲನೂ ಮಿಕ್ಸ್ ಮಾಡತ್ತೀನಿ ನೋಡಿರಿ. ಕೆಲವೊಬ್ಬರು ಕುಕ್ಕರ್ನಾಗ ಮಾಡ್ತಾರೆ. ಆಮೇಲೆ ಈಗೊಂದು ಟ್ರೆಂಡ್ ಏನಂತಂದ್ರೆ ಈ ಕ್ಯಾರೆಟು ಕಟ್ ಮಾಡ್ತಾರೆ, ಸಣ್ಣ ಸಣ್ಣದ ಕಟ್ ಮಾಡಿ ಕುಕ್ಕರ್ಗೆ ಹಾಕಿ ಅದು ಆಮೇಲೆ ಮ್ಯಾಶ್ ಮಾಡ್ತಾರೆ. ಸೊ ಅದೇನಷ್ಟು ನಾವು ಕ್ಯಾರೆಟ್ ಅಲ್ವಾ ತಿಂದೀವಿ ಅನ್ನೋ ಫೀಲ್ ಬರೋದೇ ಇಲ್ಲ. ಹಂಗಾಗಿ ಈ ರೀತಿ ಮಾಡ್ಕೊಳ್ಳೋದೇ ಚಲೋ ಅನ್ನಿಸ್ತದೆ. ಬೆಲ್ಲದ ಪುಡಿ ಕರಗಿದ ಮ್ಯಾಗ ನಾನು ಮತ್ತೆ 1 ಸ್ಪೂನಷ್ಟು ತುಪ್ಪ ಹಾಕಿ ಮತ್ತೆ ಇದನ್ನು ಬೇಯಿಸತ್ತೀನಿ ನೋಡಿರಿ. ಆಮೇಲೆ ನಾನು ಒಂದು
ಏನಂತಂದ್ರೆ ಒಂದೆರಡು ಏಲಕ್ಕಿ ತೊಗೊಂಡಿದ್ನೆಲ್ಲ ಅದನ್ನು ಪುಡಿ ಮಾಡಿ ಇದ್ರ ಜೊತೆಗೆ ಹಾಕೊಳಕತ್ತೀನಿ. ಈಗ ಇಷ್ಟಾದ್ಮ್ಯಾಗ ಒಂದು ಸ್ವಲ್ಪ ನಾವು ಲಿಡ್ ಕ್ಲೋಸ್ ಮಾಡಿ ಒಂದು ಮುಚ್ಚಳ ಮುಚ್ಚಿ ಮತ್ತೊಂದು ಎರಡು ನಿಮಿಷ ಇದು ಬೇಯಿಸ್ಬೇಕು. ಇದು ಚೆಂದಾಗ ಕರಗಬೇಕು ರೀ ಬೆಲ್ಲ. ಬೆಲ್ಲ ಕರಗಿದ ಮ್ಯಾಗ ನೀರು ಥರ ಬಿಡುತ್ತಲ್ಲ ಅದು, ಅದನ್ನು ಏನಂತಂದ್ರೆ ಚೆಂದಾಗ ಕುದಿಸ್ಬೇಕು. ನಾವು ನೀರು ನೀರಿದ್ರೆ ಅದು ಹಲ್ವ ಚಲೋ ಅಷ್ಟು ಚಲೋ ಅನ್ಸಲ್ಲ. ಒಂದು ಕಪ್ಪಷ್ಟು ಕಾಯಿಸಿ ಆರಿಸಿದ ಹಾಲು ಕೂಡ ಹಾಕೊಳಕತ್ತೀನಿ. ನಿಮ್ಗೆ ಹಾಲೆಲ್ಲ ಇಷ್ಟ ಇಲ್ಲಾಂದ್ರೆ ಸ್ಕಿಪ್ ಮಾಡ್ಬೋದು. ಚೆಂದಾಗ ಎಲ್ಲನೂ ಕುದಿಸ್ಬೇಕು, ನೀರಿನ ಅಂಶ ಎಲ್ಲ ಹೋಗ್ಬೇಕು. ಅಲ್ಲಿವರೆಗೂ ಕುದಿಸಿದಾಗ ಈ ರೀತಿ ಹಲ್ವಾ ರೆಡಿ ಆಗ್ತೈತಿ. ಈಗ ರೆಡಿ ಟು ಸರ್ವ್ ಅನ್ನೋ ರೀತಿಯಾಗ ಒಂದು ಸ್ವಲ್ಪ ನಾನು ಡ್ರೈ ಫ್ರೂಟ್ಸ್ ತೆಗೆದಿಟ್ಟಿದ್ದೆ, ಅದು ಮೇಲ್ಗಡೆ ಉದುರ್ಸಾಕತ್ತೀನಿ. ಬಂದವ್ರಿಗೆ ಯಾರಿಗಾದರೂ ಮನೆಗೆ ಗೆಸ್ಟ್ ಬಂದಾಗ ಈ ರೀತಿ ಮಾಡಿಕೊಡ್ರಿ, ಅವ್ರಿಗೂ ಇಷ್ಟ ಆಗ್ತೈತಿ. ನನಗೆ ಒಂದು ಸ್ವಲ್ಪ ಸ್ವೀಟ್ ಜಾಸ್ತಿ ಅನಿಸಿತ್ತು, ಹಂಗಾಗಿ ಹೇಳಾಕತ್ತೀನಿ. ನೀವು ಸ್ವಲ್ಪ ಬೆಲ್ಲ ಕ್ವಾಂಟಿಟಿ ಕಡಿಮೆ ಹಾಕೋರಿ, ನೀವು ಟ್ರೈ ಮಾಡಿಕೊಂಡು ತಿನ್ನಿರಿ, ಮನೆಯವ್ರಿಗೆಲ್ಲ ಮಾಡಿಕೊಟ್ರಿ, ಖುಷಿ ಆಗ್ತಾರೆ. ಹಲ್ವಾ ಎಲ್ಲ ಮಾಡಿಟ್ಟ ಮ್ಯಾಗ ಇದು ನೋಡಿರಿ, ಸ್ವೀಟ್ ಕಾರ್ನ ತೊಗೊಂಬಂದಿದ್ರಲ್ಲ ಅದು ನಾನು ಒಂದು ಸೂಟ್ ಹಂಗೆ ಇಟ್ಬಿಟ್ಟಿದ್ದೆ, ತಿಂದೇ ಇರಲಿಲ್ಲ. ಅದಕ್ಕೆ ಇವತ್ತು ಇದು ಒಂದು ಭಾಳ ಇಳಿ ಐತಲ್ಲ, ಹಿಂಗಾಗಿ ಏನಾಗ್ತೈತಿ ಇದು ಕುದಿಸಿದ್ರು ಅಷ್ಟು ಟೇಸ್ಟ್ ಬರಲ್ಲ, ಸುಟ್ಟು ತಿಂದ್ರೆ ಚಲೋ ಅನಿಸ್ತದಂತ ಈಗ ಸುಡ ಹತ್ತೀನಿ. ಭಾಳ ಇಳಿ ಅದಾವ, ಇನ್ನೊಂದು ಎರಡು ಅದಾವು. 15 ದಿನ ಇದು ಹಸ್ಬೆಂಡ್ ತೊಗೊಂಡು ಬಂದು ಒಂದೇ ಸುಟ್ಕೊಂಡು ತಿಂದೀನಿ. ಇನ್ನೊಂದು ಏನಂದ್ರೆ ನಂದು ಹ್ಯಾಬಿಟ್ ಪ್ರತಿ ಸಲ ಅಡುಗೆ ಮಾಡಿದಾಗೂ ಗ್ಯಾಸ್ ಕಟ್ಟಿ ಕ್ಲೀನ್ ಮಾಡೋದೇ 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 ಆಗ್ತೈತಿ. ಎಲ್ಲಿ ನಮ್ಮ ಹಸ್ಬೆಂಡ್ ಬೈತಿರ್ತಾರೆ ಗ್ಯಾಸ್ ಕಟ್ಟಿ ಎಲ್ಲ ಸವಿಸ್ಬಿಡ್ತೇನೆ, ಸಾರಿ ಗ್ಯಾಸ್ ಎಲ್ಲ ಸವಿತೈತೆ ನೋಡೋಣ ಎಷ್ಟು ಒರ್ಸ್ಕೊಂತ ಕುಂತ್ರ ಅಂತೇಳಿ ಹೇಳ್ತಿರ್ತಾರೆ. ಈ ರೀತಿ ನೀವು ಮಾಡ್ತೀರನ್ನ ತಿಳಿಸ್ರಿ. ಪ್ರತಿ ಸಲನೂ ಒರ್ಸೋದೇ ಒರ್ಸೋದೇ ಒರ್ಸೋದು, ಅದು ಏನೋ ಗೊತ್ತಿಲ್ಲ. ಒಟ್ಟು ಕ್ಲೀನ್ ಇರಬೇಕು. ಇದು ಸುಟ್ಟು ಸ್ವಲ್ಪ ನಿಂಬೆಹಣ್ಣು ಆಮೇಲೆ ಉಪ್ಪು ಖಾರ ಹಚ್ಕೊಂಡು ತಿಂತಾರೆ, ಬಟ್ ಹಂಗೆ ತಿಂತೀನಿ ನಾನು, ಏನು ಹಚ್ಚಲ್ಲ. ಒಂದು 5-6 ತಿಂಗಳ ನಂತರ ಮಧ್ಯಾಹ್ನ ಇಷ್ಟು ಮಲ್ಕೊಂಡಿನಿ ನೋಡಿರಿ. ಇವತ್ತು ನಾನು ಮಲ್ಕೊಂಡು ಎಂದಿದ್ದು ಮತ್ತಿಷ್ಟು ಜಾಸ್ತಿ ಆಗೈತೆ, ನನಗೆ ಕಡಿಮೆ ಆಗಿಲ್ಲ. ಒಂಥರ ಮುಖ ಅದು ಸ್ವೆಲ್ ಬಂದಂಗೆ ಆಗಿಬಿಟ್ಟೈತಿ, ಬಾವು ಬಂದಂಗೆ ಆಗೈತೆ ಮುಖ ಅದು. ಯಾಕಂದ್ರೆ ಜಾಸ್ತಿ ಆ ಥರ ರೂಢಿ ಇಲ್ಲ ನನಗೆ ಮಧ್ಯಾಹ್ನ ಮಕ್ಕೊಳ್ಳೋದು, ಮಲ್ಕೊಂಡಾಗ ಮಾತ್ರ ಈ ಥರ ಮುಖ ಇಲ್ಲ ಉಬ್ಬಿದಂಗೆ ಅಂತ ಅನ್ಸತೈತಿ. ಸೊ ನೋಡ್ಬೋದು ರೆಡಿ ಆಯಿತು. ಈಗೇನೂ ಇಲ್ಲ, ಹಸ್ಬೆಂಡ್ ಬಂದಮೇಲೆ ಸ್ವಲ್ಪ ಹೊರಗೂ ಹೋಗಬೇಕು, ಸಬ್ಜಾ ಸೀಡ್ಸ್ ಎಲ್ಲ ಖಾಲಿಯಾಗಿ ಅವ ತೊಗೊಂಡು ಬರಬೇಕು. ಖಾಲಿಯಾಗಿ ಮತ್ತೊಂದು 3-4 ದಿನ ಆಯಿತು ನೋಡಿರಿ. ಒಂದು ಮಧ್ಯಾಹ್ನ ಮಲ್ಕೋದಂತೂ ಒಟ್ಟ ರೂಢಿ ಇಲ್ಲ, ಮಲ್ಕೊಂಡು ಎದ್ದಾಗ ಮಾತ್ರ ಈ ರೀತಿ ಇವತ್ತು ಸ್ವೆಲ್ ಎಷ್ಟಾಗೈತೆ ಮುಖ ಅಂತೇಳಿ. ಆಮೇಲೆ ತಲೆನೇ ಹೋಗ್ಯೇನೋ ಗೊತ್ತಿಲ್ಲ, ಮುಖ ಫುಲ್ ಸ್ವೆಲ್ ಆಗಿಬಿಟ್ಟೈತಿ ನೋಡ್ಬೋದು. ಸೊ ನಿಮ್ಗೆ ಮತ್ತೆ ನಾನು ಆಮೇಲೆ ಸಿಗ್ತೀನಿ. ಹಾಂ, ಓಕೆ ಫ್ರೆಂಡ್ಸ್, ಇವತ್ತು ನಾನೇನು ಜಾಸ್ತಿ ಶೇರ್ ಮಾಡೋಕ್ಕೂ ಆಗಲಿಲ್ಲ ನಿಮ್ಮ ಜೊತೆಗೆ ನನ್ನ ರುಟೀನ್. ಸೊ ದಯವಿಟ್ಟು ಸಾರಿ. ಮತ್ತು ನಾನು ಹೊರಗಡೆ ಹೋಗಿ ಬಂದಮ್ಯಾಗ ಸಾಧ್ಯ ಆದರೆ ಸಿಗ್ತೀನಿ, ಇಲ್ಲಾಂದ್ರೆ ಎಂಡ್ ಮಾಡಿರ್ತೀನಿ ಅಂತ ವ್ಲಾಗು.